ಅಯ್ಯೋ, ಎಂತ ಕೆಲಸ ಆಗೋಯ್ತಕ್ಕ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ಬಿಟ್ಟವ್ರೆ. ಇದ್ಯಾಕೆ ಪುಟ್ಮಲಿ, ಎಲ್ರೂ ದೀಪಾವಳಿ ಹಬ್ಬ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಕಮ್ಮಿ ಆಗದೆ ಇದೇ ಗಿಫ್ಟ್ ಅಂತ ಟಿವಿ ತುಂಬಾ, ಪೇಪರ್ ತುಂಬಾ, ವಾಟ್ಸಪ್ ತುಂಬಾ ಎಲ್ಲ ಆಚರಣೆ ಮಾಡ್ತಾವ್ರೆ. ನೀನ್ ಮಾತ್ರ ಹಿಂಗಂತ ಇದೆಯಲ್ಲೇ. ಡೀಸೆಲ್ಲು ಪೆಟ್ರೋಲ್ ಬೆಲೆ ಕಮ್ಮಿ ಆಗಿರೋದು ನಂಗೂ ಖುಷಿನೇ ಕಣಕ್ಕ. ಆದ್ರೆ ಒಂದ್ ಎಡವಟ್ಟಾಗ್ಬಿಟ್ಟದೆ. ಅದೇ ನಿಮ್ ಮನೆಗಿತ್ತಲ್ಲ ಹಳೇದು ಗಾಡಿ, ಅದ್ ಶುರು ಆಗ್ತಿದ್ದಂಗೆ ಆ ಸೌಂಡ್ ಆ ಹೊಗೆಗೆ ಯಾರು ನಾವು ಕಾಣ್ತಿರ್ಲಿಲ್ವಲ್ಲ. ಅದ್ ಮಾರ್ಬಿಟ್ಟ. ಮತ್ತೆ ನಿಮ್ ಮನೇಲಿ ಒಂದ್ ಕಾರ್ ಇತ್ತಲ್ಲ, ಅದನ್ನ ತಳ್ಳಿ ಒಂದ್ ಕಿಲೋಮೀಟರ್ ಶುರು ಮಾಡ್ಕೊಂಡ್ ಮೇಲೆ ನೀನು ನಿಮ್ ಯಜಮಾನ್ರು ಕುಂತ್ಕೊಂಡು ಹೋಯ್ತಿದ್ರಲ್ಲ, ಅದು ಮಾರ್ಬಿಟ್ಟೇನೆ. ಏ, ಅದು ಕಾರು ಗಾಡಿನ ಮ್ಯೂಸಿಯಂ ಕೊಡ್ತೀನಿ, ನಾನದ್ ಮಾರಲ್ಲವ. ಮತ್ತೇನಾದ್ರೂ ಪೆಟ್ರೋಲ್ ಚೀಟಿ ಹಾಕೊಂಡಿದ್ದೇನೆ, ಅದೇ ಒಳವೆ ಅಂಗಡಿಗೆ ಚೀಟಿ ಹಾಕಕ್ ಹೋಗ್ತಿಲ್ಲ, ತಿಂಗ್ ತಿಂಗ್ಳ ಇಷ್ಟು ಕಟ್ಕೊಳದು ಅಂತ ಹಂಗ್ ಪೆಟ್ರೋಲ್ ಬಂಕ್ ಅವ್ರಿಗೂ ಚೀಟಿ ಹಾಕಿದ್ದ. ಹಂಗಂದ್ರೆ ಪೆಟ್ರೋಲ್ ಚೀಟಿ ಮಾಡ್ತಾವ್ರ, ನಂಗೆ ಗೊತ್ತೇ ಇಲ್ಲ. ನೀನ್ ಹೇಳಲೇ ಇಲ್ವಲ್ಲಕ್ಕ, ಆಲೆ ನೀನ್ ಹಾಕೊಂಬಿಟ್ಟಿದ್ಯಾ, ಹಂಗಾರ ನಾನ್ ಹಾಕ್ಬೇಕಪ್ಪ. ಆತರದೇನಿಲ್ವೇ, ನೀನು ಎಡವಟ್ ಪುಟ್ಮಲ್ಲಿ ಅಲ್ವೇನೆ, ಏನೋ ಒಂದ್ ಎಡವಟ್ ಮಾಡ್ಕೊಂಡಿರ್ತೀಯ, ಅದೇನ್ ಎಡವಟ್ಟು ಅಂತ ಹೇಳು. ಪೆಟ್ರೋಲ್ ರೇಟು 5 ರೂಪಾಯಿ ಕಡಿಮೆ ಆಗದಲ್ವೇನಕ್ಕ, ನನ್ ನಿನ್ನೆಯಿಂದ ನನ್ ಗಾಡಿಗೆ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡೆ ಕಣಕ್ಕ, 5 ರೂಪಾಯಿ ಜಾಸ್ತಿ ಕೊಟ್ಟಂಗಾಗ್ಲಿಲ್ವಾ, ಆಯ್ತಲ್ಲ ಎಡವಟ್ಟು. ಅದಿರ್ಲಿ ಕಣಕ್ಕ, ಇವತ್ ಬೆಳಿಗ್ಗೆ ಟ್ರ್ಯಾಕ್ಟ್ರಿಗೆ ಡೀಸೆಲ್ ಹಾಕ್ಸ್ಕೊಂಬಂದ್ರು 10 ರೂಪಾಯಿ ಕಮ್ಮಿ ಆಗ್ಬಿಡ್ತಲ್ಲಕ್ಕ. ಇದು ಕೇಂದ್ರದವ್ರದ್ದು ಕಣಕ್ಕ, ಇವತ್ತು ರಾಜ್ಯದವ್ರದ್ದು ಹೇಳ್ಬಿಟ್ರ, ಅಷ್ಟೊತ್ತಿಗೆ ಎಲ್ಲದಕ್ಕೂ ಹಾಕ್ಸ್ಕೊಂಬಂದ್ಬಿಟ್ನ, ಇನ್ನೆಲ್ಲಿ ನಮ್ಗುಳಿತ್ತು. ಅದಕ್ಕೆ ಹೇಳ್ದೆ ಎಡವಟ್ಟಾಗ್ಬಿಡ್ತು ಅಂತ.